ಅಕ್ಕ ಹಾಲ ಟೇಬಲ್ ಮೇಲೆ ಇಟ್ಟಿರ್ತೀನಿ. ಏನ ಇವಳು ಈ ತರ ನುಗ್ತಾಳೆ? ಬಿಡಿ ಬಿಡಿ ಅಂದ್ರೆ ಬಿಡ್ತೀರಾ ನೀವು? ಚಿಕ್ಕವಳು ರೀ, ಗೊತ್ತಾಗಲ್ಲ ಅವಳಿಗೆ. ಎಂತ ಚಿಕ್ಕವಳು, ಮದ್ವೆ ಆಗಿರೋ ಹೊಸ ಜೋಡಿ, ಏನ್ ಮಾಡ್ತಿರ್ತಾರೆ ಅಂತ ಗೊತ್ತಾಗ್ದಿರೋ ವಯಸ್ಸು ಅವಳಿಗೆ. ಹೋಗ್ಲಿ ಬಿಡ್ರಿ, ಬಿಡ್ತೀನ ನಿನ್ಗೆ. ಗಂಡನ್ ಬೈಕೊಂಡು ಬೆನ್ನು ಜಗ್ ಬಂದ್ಲು, ಜಾರ್ ಬಿದ್ಲು. ತಮಾಷಿನ, ನನ್ ಕಷ್ಟ ನನ್ಗೆ. ರಮ್ಯ ಏನಾಯ್ತಮ್ಮ, ಇಷ್ಟು ದೊಡ್ಡ ಬ್ಯಾಂಡೇಜ್ ಕಟ್ಕೊಂಡಿದ್ಯಾ? ಏನು ನೋವೇ ಆಗಿಲ್ಲ ಅನ್ನೋ ತರ ಹೇಳ್ತಿದ್ಯಾ? ಕ್ರಾಪ್ ಬ್ಯಾಂಡೇಜ್ ಅಷ್ಟೇ, ಏನ್ ಜಾಸ್ತಿ ಬಿದ್ದಿಲ್ಲ, ಮಾಡಿರೋ ಸೇವೆ ಮಾತ್ರ ದೊಡ್ಡದು ಅಷ್ಟೇ. ತರಕಾರಿ ಕವರ್ ಗಾಡಿಲೇ ಇದೆ, ಹೋಗಿ ತಗೊಂಡ್ ಬನ್ನಿ. ಅಯ್ಯೋ, ಇಂಥದ್ರಲ್ಲೂ ತರಕಾರಿ ತರ್ಬೇಕಾ? ಮತ್ತೆ ಉಪವಾಸ ಇರಕ್ಕಾಗತ್ತಾ? ಏನಾದ್ರೂ ಮಾಡ್ಲೇಬೇಕಲ್ಲ. ಏನು ಮಾಡೋದ್ ಬೇಡ, ಇವತ್ ರಾತ್ರಿ ನಮ್ಮನೇಲೆ ಊಟ ನೋಡು. ಮತ್ತೆ ಟೀ ಕಾಫಿ ಅನ್ಕೊಂಡು ಒಲೆ ಹಚ್ಚಿಸ್ಕೊಂಡು ನಿಂತ್ಕೋಬೇಡ. ಅಯ್ಯೋ, ನೀವ್ಯಾಕೆ ತೊಂದ್ರೆ ತಗೊಳ್ತೀರಾ? ಅದ್ರಲ್ಲಿ ತೊಂದ್ರೆ ಏನ್ ಬಂತು? ನಾವ್ ಅಡಿಗೆ ಮಾಡಿರ್ತೀವಲ್ಲ, ಅದನ್ನೇ ಹಂಚ್ಕೊಂಡು ಊಟ ಮಾಡಿದ್ರೆ ಆಯ್ತು. ನೀನು ಏನು ಹೇಳ್ಬೇಡ, ಊಟದ ಟೈಮ್ಗೆ ಇವಳು ಬಂದ್ ಕರೀತಾಳೆ, ನೀವು ಬರ್ಬೇಕು ಅಷ್ಟೇ. ನಾನ್ ಕರೆಯೋದಕ್ ಬರಲ್ಲ, ತಟ್ಟೆ ಸೌಂಡ್ ತಗೊಂಡ್ ಬಾರಿಸ್ತೀನಿ, ಸೌಂಡ್ ಕೇಳಿದ್ರು ಬಂದ್ಬಿಡಿ. ಇವಳನ್ನ ಒಳಗ್ ಕರ್ಕೊಂಡು ಮೆಲ್ಲಿಗ್ ಬನ್ನಿ. ನೋವಾಗ್ತಿದ್ಯಾ ಮೆಲ್ಲಿಗಕ್ಕ? ಅಲ್ಲಮ್ಮ, ನಾವ್ ಮಾಡಿದ್ದನ್ನ ಹಂಚ್ಕೊಳ್ಳೋದು ಅಂತ ಹೇಳಿ ಇದೇನ್ ಇಷ್ಟೊಂದು ಐಟಮ್ಗಳನ್ನ ಮಾಡಿದೀರಾ? ನೀವ್ ಇಷ್ಟೊಂದು ಐಟಮ್ ಮಾಡಿ ಬಡಿಸಿದ್ರೆ ನಿಮ್ ಮನೆ ಬಾಗಿಲ್ನ ಅಡ್ಡಡ್ಡ ಮಾಡ್ಬೇಕಾಗತ್ತೆ. ನೀವೇ ಮಾಡ್ಕೊಂಡ ಅಡಿಗೆ ನೀವೇ ಬಡಿಸ್ಕೊಂಡ್ರೆ ಹೇಗೋ ಏನೋ, ನಮ್ಮಅಮ್ಮ ಮಾಡಿದ ಅಡಿಗೆನ ನಾನ್ ಬಡಿಸಿದ್ರೆ ಮಾತ್ರ ಎಲ್ಲ ಒನ್ ಟು ಡಬಲ್. ಏ ತರ್ಲೆ, ನೀನು ಕೂತ್ಕೊಂಡು ಊಟ ಮಾಡು. ಸಾಕು ಸಾಕು. ಅನ್ನದಾತು ಸುಖಿ ಭವ, ವಾತಾಪಿ ಜೀರ್ಣೋ ಭವ. ರಾತ್ರಿ ಊಟ ಇಷ್ಟೊಂದು ಹೆವಿ ಆಗ್ಬಿಟ್ರೆ ಬೆಳಿಗ್ಗೆ ಬೇಗ ಎಚ್ಚರ ಆಗಲ್ಲ ಅಲ್ವಾ? ಅಲ್ವೇ, ಅಷ್ಟೊಂದು ಐಟಮ್ಸ್ ಮಾಡಿದ್ರು, ಆದ್ರೆ ಸ್ವೀಟ್ ಒಂದ್ ಯಾಕೆ ಮಿಸ್ ಮಾಡ್ಬಿಟ್ರಲ್ಲ? ಛೀ ಪಾಪ, ಅಷ್ಟಾದ್ರೂ ಮಾಡಿದ್ರಲ್ಲ ಅಂತ ಹೇಳೋದ್ ಬಿಟ್ಟು ಸ್ವೀಟ್ ಬೇರೆ ಬೇಕು ಹೇಳೋದ್ ನೋಡು. ಅಲ್ಲ, ಮರ್ತು ಬಿಟ್ರೇನು ಅಂತ. ಹೋಗ್ಲಿ ಬಿಡು, ಅವ್ರು ಕೊಡ್ತಿದ್ರೆ ಏನಂತೆ? ಈ ಸ್ವೀಟ್ ಇದೆಯಲ್ಲ, ಬಿತ್ತು ಕಾಲ್ ಮುರ್ಕೊಂಡಿದ್ದೀನಿ. ಪಾಪ ಪುಣ್ಯನು ಇಲ್ವಲ್ರಿ ನಿಮ್ಗೆ? ಕಾಲಿಗೆ ತಾನೆ ಪೆಟ್ಟಾಗಿರೋದು, ಮತ್ತೆ ಇನ್ನೆಲ್ಗ ಆಗ್ಬೇಕು? ಒಂದ್ ದಿವಸ ತಡ್ಕೊಳ್ಳಿ. ಎಷ್ಟು ಒಳ್ಳೆ ಊಟ ಇದ್ರು ಉಪವಾಸ ಮಲ್ಕೋಬೇಕು. ಅಯ್ಯೋ ಕರ್ಮ. ಅಯ್ಯೋ, ಎಚ್ಚರ ಆಗ್ಲಿಲ್ಲ ರೀ. ರೀ ಹೇಳ್ರಿ, ತುಂಬಾ ಹೊತ್ತಾಗಿದೆ, ಆಫೀಸ್ ಗೊತ್ತಾಗುತ್ತೆ, ಹೇಳ್ರಿ, ಸ್ನಾನ ಮಾಡಿ ಹೇಳ್ರಿ. ನನಗ್ ಫಸ್ಟ್ ಕಾಫಿ ಕೊಡ. ನಂಗೆ ಕಾಫಿ ಕೊಡಕ್ಕೆ ಹಾಲೆಲ್ಲಿದೆ? ಹಾಲು ಅವ್ನು ಕೂಗಿ ಕೂಗಿ ಹೊರಟೋಗಿರ್ತಾನೆ, ಅಂಗಡಿಯಿಂದ ತರ್ಬೇಕು. ಹೇಳಿ, ನೀವು ಸ್ನಾನ ಮುಗಿಸೋ ಅಷ್ಟರಲ್ಲಿ ನಾನು ಹಾಲು ತರ್ತೀನಿ. ರೀ ಬೇಗ ಹೇಳ್ರಿ, ಆಫೀಸ್ ಗೊತ್ತಾಗುತ್ತೆ.
ಇವಳದ ಕಾಟ ನನಗೆ ಬೆಳಬೆಳಕೇನೆ. ರಮ್ಯಾ ಟೌನ್ ಕೂಡ ಹ್ಮ್